ಏನಾಯ್ತು? ಅದು ಪೆಟ್ರೋಲ್ ಸರಿಯಾಗಿ ಫ್ಲೋ ಆಗ್ತಾ ಇಲ್ಲ. ಅದಕ್ಕೆ ಹಾರ್ನ್ ಯಾಕೆ ಹೊಡಿತೀಯ? ಹಾರನ್ನು ಅದು ಹಾಗೆ ಗೊತ್ತಿಲ್ಲದೇನೆ ತಾಕ್ಬಿಡ್ತು, ನೋಡ್ತೀನಿ. ಪೆಟ್ರೋಲ್ಗೆಲ್ಲ ಸೀಮೆಎಣ್ಣೆ ಬೆರೆಸ್ಬಿಡ್ತಾರೆ, ಅದಕ್ಕೆ ಒಂದೇ ಪೆಟ್ರೋಲ್ ಟ್ಯಾಂಕ್ ಅಲ್ಲಿ ಪೆಟ್ರೋಲ್ ಬಂಕ್ ಹಾಕಿಸ್ಬೇಕು. ಐ ಆಮ್ ಸಾರಿ, ಒಂದೇ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಹಾಕಿಸ್ಬೇಕು. ಏನ್ ಹೇಳಿದ್ಲು? ಯಾರು? ಸರೋಜ. ಯಾವ ಸರೋಜ? ನೀನ್ ಹಾರ್ನ್ ಮಾಡಿ ಕರೆಸಿ ನಿನ್ ಡ್ರೆಸ್ ತೋರಿಸ್ತೀಯಲ್ಲ, ಆ ಸರೋಜ. ಏನಪ್ಪ ನೀವು? ಲೇ, ನಾನ್ ನಿಮ್ಮ ಅಪ್ಪ ಕಣೋ. ನನಗೂ ಮದುವೆಗೆ ಮುಂಚೆ ನಿಮ್ಮಮ್ಮನ್ ನೋಡ್ಬೇಕು ಅನ್ಸ್ತಾಗಲೆಲ್ಲ ಅವಳ ಮನೆ ಮುಂದೆ ನನ್ನ ಮೋಟರ್ ಬೈಕು ಆಟೋಮೆಟಿಕ್ ಆಗಿ ಹೀಗೆ ನಿಂತು ಹೋಗ್ತಿತ್ತು. ಗಟ್ಟಿ ನಗಬೇಡವೋ? ನಾವು ಸ್ವೀಕರಿಸ. ನೀವು ನೀವೇನೋ ಸೇರ್ಕೊಂಡು ನಿಶ್ಚಿತಾರ್ಥ ಮುಗಿಸ್ಬಿಟ್ರಿ, ಆದ್ರೆ ಹುಡುಗ ಹುಡುಗಿ ಅಭಿಪ್ರಾಯ ಏನು ಅಂತ ಕೇಳಲೇ ಇಲ್ವಲ್ಲ? ಅದು ನಿಜಾನೆ. ಇಟ್ಸ್ ಬೆಟರ್ ಲೇಟ್ ದನ್ ನೆವರ್. ಅಳಿಯಂದ್ರೆ ನಮ್ ಹುಡುಗಿ ನಿಮ್ಗೆ ಒಪ್ಗೆ ತಾನೆ? ಹುಡುಗಿ ಮುಖಾನೆ ತೋರಿಸೆ, ಒಪ್ಗೇನಾ ಅಂದ್ರೆ ಹೇಗೆ? ಹೌದಾ ಶಂಕರ್? ಹುಡುಗಿ ಮುಖ ನೋಡಿದೆ, ನಾನು ಯಾಕೆ ಒಪ್ಕೊಳ್ಳೋದು? ಇದೇನ್ ರಂಗಣ್ಣ ಅವ್ರೆ, ವಿಚಿತ್ರವಾಗಿದೆ. ಹುಡುಗ ಹುಡುಗಿ ಪರಸ್ಪರ ನೋಡ್ದೇನೆ ನಿಶ್ಚಿತಾರ್ಥ ಮುಗಿಸ್ಬಿಟ್ರಲ್ಲ. ಅದು ನಿಜಾನೆ. ವಿಜಿ, ಹೋಗಿ ನಿನ್ ತಂಗಿನ ಕರ್ಕೊಂಬರ್ಯಾ. ಕರ್ಕೊಂಬರ್ತೀನಿ. ಅಮ್ಮ ಸುಭದ್ರಾ ದೇವಿ, ಯಾವತ್ತು ನೋಡಿದ್ರು ನಿನ್ನ ಪ್ರಿಯತಮ, ನಿನ್ ನೋಡ್ಬೇಕಂತೆ ಬಾ. ಅರೆ ಬಾಮ್ಮ. ನನ್ ಬರಲ್ಲ, ನನ್ ನಾಚಿಕೆ ಆಗುತ್ತೆ. ನನಗ್ ನಾಚಿಕೆ ಆಗುತ್ತೆ. ನೀನೇನು ಅಲ್ಲಿವರೆಗೂ ಬರೋದ್ ಬೇಕಾಗಿಲ್ಲ, ಬಾಗಿಲ ಹತ್ರ ಬಂದ್ರೆ ಸಾಕು. ಬಾ, ಇಲ್ಲೇ ನಿಂತ್ಕೋ, ಅಷ್ಟೇ ಸಾಕು. ಸುಭದ್ರ ಎಲ್ಲೋ ಕರ್ಕೊಂಬಂದಿದ್ದೀನಪ್ಪ, ತೋರಿಸ್ತೀನಿ. ಬಾಯ್ ಡಿಯರ್ ಬ್ರದರ್ ಇಲ್ಲ, ಈ ಕನ್ನಡಿಲಿ ನೋಡಿ. ಏನೇ ಇದು ಹೊಸ ಸಂಪ್ರದಾಯ, ಕನ್ನಡಿಲಿ ಹುಡುಗಿ ಮುಖ ತೋರಿಸ್ತಾ ಇದೆಯಲ್ಲ? ಅವರಿಬ್ರು ಕನ್ನಡಿಲಿ ನೋಡ್ಕೊಂಡೆ ಲವ್ ಲೆಟರ್ ಓದ್ತಾ ಇದ್ದಿತ್ತು, ಹಾಗೆ ನೋಡಿದ್ರೆ ಅವರಿಬ್ರಿಗೂ ಕಾಣಿಸೋದಿಲ್ಲ. ರಿವರ್ಸಲ್ ನೋಡೇ ಅಭ್ಯಾಸ.